ನೀವು ರಿಜೆಕ್ಟ್ ಮಾಡದೆ ಹೋದರೆ ಯಾರೋ ಮಾತು ಕೇಳ್ಕೊಂಡು ಓಟ್ ಹಾಕದಲ್ಲ. ಏನ್ ನಡೀತಾ ಇದೆ ಅನುಭವಿಸ್ತಾ ಇದ್ದೀರಿ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ. ಈ ಸಾರಿ ಚಾಮರಾಜನಗರ, ಮೈಸೂರು ಜಿಲ್ಲೆ, ಹಳೆ ಜಿಲ್ಲೆ 15 ಸ್ಥಾನಗಳಿದ್ದಾವೆ. ಕನಿಷ್ಠ ಒಂದೆರಡು ಸ್ಥಾನ ಇಲ್ಲದ್ರು ಕೂಡ 13-14 ಸ್ಥಾನಗಳನ್ನ ಗೆದ್ದೇ ಗೆಲ್ಲಬೇಕು ಅಂತಕ್ಕಂತ ಸಂಕಲ್ಪ ಮಾಡಿ ಒಂದ್ಸಾರಿ 12 ಗೆದ್ದಿದ್ದು 94, ಆಮೇಲೆ 11 ಗೆದ್ದಿದ್ದು, ಈ ಸಾರಿ 13-14 ಗೆದ್ದೇ ಗೆಲ್ತೀನಿ ಅಂತೇಳಿ ನಮ್ಮ ಕಾರ್ಯಕರ್ತರು ಶಬ್ದ ಮಾಡಬೇಕು. ಮೈಸೂರು ಜಿಲ್ಲೆಯಲ್ಲಿ 11 ಸ್ಥಾನಗಳಿದ್ದಾವೆ. 11 9-10 ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಅಂತಕ್ಕಂತ ಶಬ್ದ ಮಾಡಬೇಕು. ಅದು ಮಾಡಿದ್ರೆ ಬಿಜೆಪಿಯನ್ನ ಕಿತ್ತು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಬಿಜೆಪಿ ಕಿತ್ತು ಹೋಗಿಬೇಕೇ ಬೇಡ? ನಾವು ಅಧಿಕಾರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಈ ರಾಜ್ಯ ಉಳಿಸ್ಲಿಕ್ಕೋಸ್ಕರವಾಗಿ, ಸಂವಿಧಾನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ, ಈ ರಾಜ್ಯದ ಜನರನ್ನ 6,66,00,000 ಜನರನ್ನ ಉಳಿಸ್ಲಿಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷವನ್ನ ಕಿತ್ತೊಗಿಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಮಾಡ್ತೀರಿ ಅಲ್ವಾ? ಈಗ ಎಲ್ಲರೂ ಮನೆಗೆ ಹೋಗಬಾರದು, ಎಲ್ಲ ಪಾದಯಾತ್ರೆಯಲ್ಲಿ ಬರಬೇಕು. ನಾನು ಬರ್ತಾ ಇದ್ದೀನಿ ಡಿಸಿ ಆಫೀಸ್ ಅವರಿಗೆ, ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರು ಕೂಡ ಬರಲೇಬೇಕು. ಬರ್ತೀನಿ ಅಲ್ವಾ? ಬರ್ತೀನಿ ಅಲ್ವಾ? ಬರ್ತೀನಿ ಅಲ್ವಾ? ಬರ್ತೀನಿ ಅಲ್ವಾ? ದಯಮಾಡಿ ಬರ್ರಿ, ನಮ್ಮ ಹೋರಾಟನ ಮುಂದುವರಿಸೋಣ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿದ ಮಾತು. ಸಭೆಯಲ್ಲಿ ಪಾಲ್ಗೊಂಡ